ಆಕಾಶವಾಣಿ ಕರುನಾಡು ಬಾ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ ಇದೊಂದು ಬಹಳ ಸುಂದರವಾದ ಘಟನೆಯನ್ನು ಡಾಕ್ಟರ್ ಎಚ್ ಕೆ ರಂಗನಾಥ್ ಅವರು ಬರೆದಿದ್ದಾರೆ ಅವರು ಬೆಂಗಳೂರು ಆಕಾಶವಾಣಿಗೆ ಬಂದರು ಬಂದ ಮೇಲೆ ಜಯನಗರದಲ್ಲೂ ಮನೆ ಕಟ್ಸ್ಕೊಂಡ್ರು ಅವರು ಜಯನಗರ ಹೊಸ ಬಡಾವಣೆಯನ್ನು ಆದರೆ ಆಕಾಶವಾಣಿಗೆ ಹತ್ತಿರ ಆಗ್ತದೆ ಅಂತ ಮಲ್ಲೇಶ್ವರಮ್ದಲ್ಲಿ ಬಾಡಿಗೆ ಮನೇಲಿ ಇದ್ದರು ಜಯನಗರದಲ್ಲಿ ಕಟ್ಸಿದಾರಲ್ಲ ಏನು ಮಾಡಬೇಕು ಅದನ್ನು ಬಾಡಿಗೆ ಕೊಡಬೇಕು ಅಂತ ಆಸೆ ಈ ಬಾಡಿಗೆ ಕೊಡೋದೇನು ಸುಲಭದ ಕೆಲಸ ಅಲ್ಲ ಒಂದು ಸಲ ಅವ್ರು ಯಾರಿಗೋ ಬಾಡಿಗೆ ಕೊಟ್ಟು ಅದನ್ನು ವಾಪಸ್ ತೊಗೊಳ್ದಲ್ಲಿ ಒದ್ದಾಡಿ ಹೋಗಿದ್ದರು ಅವರು ಸಾಕಷ್ಟು ಕಷ್ಟಪಟ್ಟಿದ್ದರು ಆ ನಂತರ ಹುಡ್ಕಾಡು ಹುಡ್ಕಾಡು ಒಬ್ಬ ಮನುಷ್ಯ ಸಿಕ್ಕ ರಾಮನಾಥ್ ಅಂತ ಒಬ್ಬ ಮನುಷ್ಯ ಅದೇ ತಾನೇ ಮದುವೆಯಾಗಿದ್ದ ಆ ಮನೆಯನ್ನು ನೂರ ರೂಪಾಯಿ ಬಾಡಿಗೆ ಕೊಟ್ಟರು ಆ ರಾಮನಾಥ್ ಸ್ವಲ್ಪ ಕಷ್ಟದಲ್ಲಿದ್ದ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ಸರ್ ಅಂತ ಬೇಡ ಬಿಡಪ್ಪ ಬಾಡಿಗೆ ಸರಿಯಾಗಿ ಕೊಟ್ಟರೆ ಸಾಕು ನೀನು ಅಂದರು ತಮಾಷೆ ನೋಡಿ ಒಂದನೇ ತಾರೀಕಿಗೆ ಸಂಬಳ ಕೊಡಬೇಕಾಗಿತ್ತಲ್ಲ ಬಾಡಿಗೆ ಕೊಡಲಿಲ್ಲ ರಾಮನಾಥ್ ಎರಡನೇ ತಾರೀಕು ಬರಲಿಲ್ಲ ರಂಗನಾಥ ಚಡಪಡಿಕೆ ಶುರು ಆಯಿತು ಇವನು ಅಂಥದ್ದೇ ಗಿರಾಕಿ ಬಂದಪ್ಪ ಬಾಡಿಗೆನೂ ಕೊಡೋಲ್ಲ ಖಾಲಿನೂ ಮಾಡಲ್ಲ ಅಂದ್ಕೊಂಡ್ರು ಮರುದಿನ ರಾಮನಾಥ್ ಹೆಂಡತಿ ಜೊತೆಗೆ ಬಂದ್ರಂತೆ ತಪ್ಪಾಯ್ತು ಕ್ಷಮಿಸಿ ಸಾರಿ ಎರಡು ದಿವಸ ಲೇಟಾಗಿ ಬಂದಿದ್ದೀನಿ ಅಂಥೇಳಿ ಕವರಲ್ಲಿ ಹಾಕಿ ನೂರ ಎಪ್ಪತ್ತೈದು ರೂಪಾಯಿ ಕೊಟ್ರಂತೆ ರಂಗನಾಥ್ ಅವ್ರು ಕೊಟ್ರಿ ನೂರ ಐವತ್ತಲ್ವಾ ಹೆಚ್ಚಾ ಕೊಟ್ರಿ ಅಂತ ಕೇಳಿದ್ರಂತೆ ಅದಕ್ಕೆ ರಾಮನಾಥ್ ಹೇಳಿದ ಮಾತು ಸ್ವಾಮಿ ನಿಮ್ಮ ಮನೆಗೆ ನಿಜವಾಗ್ಲೂ ಇನ್ನೂರ ಐವತ್ತು ರೂಪಾಯಿ ಕೊಡಬೇಕು ಆ ಬಾಡಿಗೆ ಅಷ್ಟು ಚೆನ್ನಾಗಿದೆ ಮನೆಯದು ಅದು ನಮಗೆ ಚೈತನ್ಯ ಇಲ್ಲಲ್ಲ ಅಂತ ಹೇಳಿ ಒಪ್ಪಿಸಿ ರಂಗನಾಥರಿಗೆ ಆಶ್ಚರ್ಯ ಇಂಥವ್ರು ಇರ್ತಾರಲ್ಲ ಆ ರಾಮನಾಥ್ ದಂಪತಿಗಳು ರಂಗನಾಥ್ ಮನೆಯಲ್ಲಿ ಹತ್ತು ವರ್ಷ ಇದ್ರಂತೆ ಒಂದು ವರ್ಷ ಆದಮೇಲೆ ಮನೆಗಳಿಗೆಲ್ಲ ಫ್ಯಾನ್ ಹಾಕ್ಸ್ಕೊಂಡ್ರು ಯಾಕೆ ಹೇಳಬೇಕಾಗತ್ತೆ ನಾನಂದರೆ ಮೊದಲು ಬೆಂಗಳೂರಲ್ಲಿ ಫ್ಯಾನ್ ಅಂತ ಇರಲಿಲ್ಲ ಫ್ಯಾನ್ ಬೇಕೇ ಆಗಿಲ್ಲ ಏರ್ ಕಂಡೀಷನ್ ಸಿಟಿ ಅಂತಿದ್ವಿ ಮುಂದೆ ಸ್ವಲ್ಪ ಆದಮೇಲೆ ಸೆಕೆ ಆಗೋಕ್ಕೆ ಶುರು ಆಯಿತು ಫ್ಯಾನ್ ಹಾಕ್ಸ್ಕೊಂಡ್ರು ರಾಮನಾಥ್ ದಂಪತಿಗಳು ಸ್ವಲ್ಪ ಸಮಯ ಆದಮೇಲೆ ಗ್ಯಾರೇಜ್ ಇತ್ತಲ್ಲ ಮಜಬೂತಾದ ಬಾಗಿಲು ಕೊಡಿಸಿದರು ರಂಗನಾಥ್ ಅವ್ರು ಬಂದು ಸ್ವಾಮಿ ಅದಕ್ಕೇನು ಖರ್ಚಾಗೋ ತಾನು ಕೊಡ್ತೇನಪ್ಪ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ವಾ ಮನೆಗಾದದ್ದು ಅಂದರು ಬಿಡಿ ಸಾರ್ ನಮ್ಮ ಮನೇನೇ ಅಲ್ವಾ ಇದೋ ನಾವೇ ತಾನೇ ಬಳಸೋದು ಅಂದರು ಇವ್ರ ಕಡೆಯಿಂದ ರಂಗನಾಥ್ ಕಡೆಯಿಂದ ದುಡ್ಡು ಪಡಿಲಾರ್ದೆ ತಾವೇ ಖರ್ಚನ್ನೆಲ್ಲ ಬರೆಸಿದರು ಮತ್ತೊಂದು ವರ್ಷ ಆದಮೇಲೆ ತುಂಬ ಚೆನ್ನಾಗಿರುವಂಥದ್ದು ಅದ್ರ ಭಾಳ ಬೆಲೆ ಬಾಳುವಂಥ ಬಣ್ಣ ಬಳಸಿದ್ರು ಮನೆಗೆಲ್ಲ ಚಕಚಕ ಹೊಳಿತಾ ಇದ್ದು ಮನೆ ಚೆನ್ನಾಗಿ ಬಿಡ್ತು ಆಗ ಕೂಡ ರಂಗನಾಥ್ ನಾನು ದುಡ್ಡು ಕೊಡ್ತೇನಪ್ಪ ಅಂದ್ರೆ ಬೇಡ ಸರ್ ಕೊಡೋರಂತೆ ನಮ್ಮ ಮನೆ ತಾನೇ ಇದು ಅನ್ನೋರು ಒಂದು ವರ್ಷ ಆದಮೇಲೆ ರಂಗನಾಥ್ರ ಕಡೆ ಬಂದ್ರಂತೆ ನೋಡಿ ಇದು ಹಿಂಗಿರ್ತಾರೆ ಜನ ಅಂದ್ರೆ ಆಶ್ಚರ್ಯ ಬಾಡಿಗೆಯನ್ನು ತಾವೇ ಐದುನೂರು ರೂಪಾಯಿ ಹೆಚ್ಚು ಮಾಡಿದ್ರಂತೆ ಯಾಕೆ ಹೆಚ್ಚಿಗೆ ಮಾಡಿದ್ದೀರಿ ಅಂತ ಕೇಳಿದರೆ ಆತ ಹೇಳ್ತಾನೆ ಸರ್ ಹೊಸದಾಗಿ ಮದುವೆ ಆದಮೇಲೆ ಈ ಮನೆಗೆ ಬಂದಿದ್ದೀವಿ ಈ ಮನೆ ನನಗೆ ತುಂಬ ಸೌಭಾಗ್ಯ ಕೊಟ್ಟಿದೆ ನನ್ನ ಕೆಲಸ ಚೆನ್ನಾಗಿ ನಡೀತಾ ಇದೆ ಲಾಭ ಆಗ್ತಿದೆ ಆ ಲಾಭ ಆದದ್ದಕ್ಕೆ ನಿಮ್ಮ ಮನೆ ಗುಣ ಕಾರಣ ಸರ್ ಸ್ವಲ್ಪ ಆದರೂ ಹಂಚ್ಕೋಬೇಡ್ವೆ ನಾವು ಅಂತ ನಕ್ರಂತೆ ಭಗವಂತನ ಕೃಪೆಯಿಂದ ಆತ ಇನ್ನೂ ಅಭಿವೃದ್ಧಿ ಹೊಂದಿದ್ರು ಹೊಸ ಸೈಟ್ ಕೊಂಡ್ಕೊಂಡ್ರು ಹೊಸ ಕಾರ್ ಮನೆಗೆ ಬಂತು ಪ್ರತಿ ಬಾರಿ ರಂಗನಾಥರ ಕಂಡಾಗ ಇದು ನಿಮ್ಮ ಮನೆ ಕೊಟ್ಟು ಭಾಗ್ಯ ನಿಮ್ಮ ಮನೆ ಕೊಟ್ಟು ಭಾಗ್ಯ ಅಂತಿದ್ರಂತೆ ಈ ರಂಗನಾಥರು ಬಾಡಿಗೆ ಇದ್ದರಲ್ಲ ಮನೆ ಮಾಲಕರು ನಿವೃತ್ತಿ ಹೊಂದಿ ಬೆಂಗಳೂರಿಗೆ ಬರ್ತಾರೆ ಅಂತ ಗೊತ್ತಾಯ್ತು ಹಾಗೂ ರಾಮನಾಥ ವಿಷಯ ತಿಳಿಸಿದ್ರಂತೆ ಇನ್ನು ಮನೆಯನ್ನು ಮೂರ್ನಾಲ್ಕು ತಿಂಗಳ್ದಲ್ಲಿ ಖಾಲಿ ಮಾಡಿಕೊಡೀಪ್ಪ ಏಕೆ ನಾನು ಖಾಲಿ ಮಾಡಬೇಕು ಆ ಮನೆಯವ್ರು ಕೊಡಬೇಕಲ್ಲ ಅಂದ್ರಂತೆ ಇನ್ನೂ ಎರಡು ತಿಂಗಳಾಗಿರಲಿಲ್ಲ ಹೇಳಿದವರು ಮೂರ್ನಾಲ್ಕು ತಿಂಗಳು ಟೈಮ್ ಕೊಟ್ಟಿದ್ರಲ್ಲ ಎರಡು ತಿಂಗಳಿಗೇ ರಾಮನಾಥ್ ದಂಪತಿಗಳು ರಂಗನಾಥ್ ದಂಪತಿಗಳು ಮನೆಗೆ ಊಟಕ್ಕೆ ಕರ್ಕೊಂಡು ಹೋದ್ರಂತೆ ಬರಬೇಕು ಅಂತ ಮನೆಗೆ ಹೋದಾಗ ಮನೆ ಲಕ್ಷಣ ಬೇರೆ ರೀ ಮನೆ ಪೂರ್ತಿ ಖಾಲಿ ಮಾಡಿದ್ದಾರೆ ಮನೆ ಮುಂದೆ ಹೂವಿನ ತೋಟ ನಳನಳಿಸ್ತಾ ಇದೆ ಮನೆಗೆಲ್ಲ ಹೊಸ ಬಣ್ಣ ಸಿಂಗಾರ ಆಗಿಬಿಟ್ಟಿದೆ ಏನಿದು ಮನೆ ಖಾಲಿ ಮಾಡಿದ್ದೀರಿ ಇಷ್ಟು ಚಂದ ಮಾಡಿದ್ದೀರಿ ಅಂದ್ರಂತೆ ಸರ್ ಇದು ನಿಮ್ಮ ಮನೆ ತಮಗೆ ಭಾಗ್ಯ ತಂದು ಕೊಟ್ಟಂಥ ಮನೆ ಅದು ಇನ್ನು ಈ ಸೌಭಾಗ್ಯ ನಿಮಗೆ ಇರಲಿ ಅಂತ ಮನೆ ಕೀಲಿಕೆ ಒಪ್ಪಿಸಿ ದಂಪತಿಗಳಿಗೆ ಔತಣ ಮಾಡಿ ಉಡುಗೊರೆ ಕೊಟ್ಟು ಮತ್ತೊಂದು ಮನೆ ಬಾಡಿಗೆ ಹೋದರಂತೆ ಯಾಕಂದರೆ ಅವ್ರು ಕಟ್ಸಿದ ಮನೆ ಇನ್ನೂ ಖಾಲಿ ಆಗಿರಲಿಲ್ಲ ನೋಡಿ ಹೇಗಿದೆ ಅಂದರೆ ರಂಗನಾಥ ನಂತರ ಗೊತ್ತಾಯ್ತಂತೆ ಇವ್ರ ಮಾತಿಗೆ ಮೂರ್ನಾಲ್ಕು ತಿಂಗಳಲ್ಲಿ ಖಾಲಿ ಮಾಡಬೇಕು ತೊಂದರೆ ಮಾಡಬಾರ್ದು ಅಂತ ಹೇಳಿ ತಾವು ಬೇರೆ ಕಡೆಗೆ ಮೂರು ಪಟ್ಟು ಹೆಚ್ಚು ಬಾಡಿಗೆ ಕೊಟ್ಟು ಆ ಮನೆ ಹಿಡಿದಿದ್ರಂತೆ ಇವರಿಗೋಸ್ಕರ ರಂಗನಾಥ್ ಹೇಳೋರು ಇದು ಹೃದಯ ಸಂಪನ್ನತೆಯ ಪರಿಪಾಕ ಇದ್ದ ಹಾಗೆ ಅಂತ ಕೆಲವೊಂದು ಸಲ ಬಾಡಿಗೆಯವರು ಮನೆ ಕೊಟ್ಟರೆ ವಾಪಸ್ ಬರೋಲ್ಲ ಅನ್ನುವಂಥದ್ದಿದ್ದಾಗ ಅಥವಾ ಬಾಡಿಗೆದವ್ರು ಪ್ರಾಣ ಹಿಂಡುವಂಥ ಯಜಮಾನರಿದ್ದಾಗ ಎರಡಕ್ಕೂ ಇಂಥ ಒಂದು ಉದಾಹರಣೆ ಒಂದು ಅಪರೂಪದ ಉದಾಹರಣೆ ಅಲ್ವಾ ಮಾಲೀಕರಿಗೆ ತೊಂದರೆ ಆಗಬಾರ್ದು ಅಂತ ಬಾಡಿಗೆದಾರರು ಬಾಡಿಗೆದಾರ ಕಷ್ಟ ಆಗದೇ ಇರಲಿ ಅಂತ ಮಾಲೀಕರು ಹೀಗೆ ಅನ್ಯೋನ್ಯವಾಗಿದ್ದರೆ ಎಷ್ಟು ಚೆಂದ ಅಲ್ಲ ಇದನ್ನು ರಂಗನಾಥ್ ಅವರು ತಮ್ಮ ನೆನಪಿನ ನಂದನ ಅಂತ ಪುಸ್ತಕದಲ್ಲಿ ಬಹಳ ಚಂದ ದಾಖಲೆ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಮನಸ್ಸಿಗೆ ಮುಟ್ಟುವಂಥ ಘಟನೆ ಇದು ಕರುನಾಳುಬಾ ಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ಎಂಜಿ ರವಿ ಕರುಣಾಳು ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗಳೂರು ನಲ್ಲಿ ಲಭ್ಯವಿದೆ ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಲೂಬ್ಗೆ ಸಬ್ಸ್ಕ್ರೈಬ್ ಆಗಿ